ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಷನ್ ಮಾಡ್ತಿದ್ವಿ ಅಂದ್ರೆ ಆಂಟಿ ಕನ್ವರ್ಷನ್ ಬಿಲ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಆಂಟಿ ಕನ್ವರ್ಷನ್ ಬಿಲ್ ಅಂದ್ರೆ ಏನಪ್ಪಾ ಅಂದ್ರೆ ಮತಾಂತರ ನಿಷೇಧ ಕಾನೂನು ಅಂತ ನಾವೇನ್ ಕರಿತೀವಲ್ಲ, ಆ ಕಾನೂನಿನ ಬಗ್ಗೆ ಏನಪ್ಪಾ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಏನಾಗಿದೆ ಅಂದ್ರೆ ಕರ್ನಾಟಕ ಪಾಸಸ್ ಆಂಟಿ ಕನ್ವರ್ಷನ್ ಬಿಲ್. ಅಂದ್ರೆ ಕರ್ನಾಟಕ ವಿಧಾನಸಭೆಯವರು ಏನ್ ಮಾಡಿದ್ರಪ್ಪ ಅಂದ್ರೆ ಆಂಟಿ ಕನ್ವರ್ಷನ್ ಬಿಲ್ ಅಥವಾ ಪಕ್ಷಾಂತರ ನಿಷೇಧ ಕಾನೂನನ್ನ ಪಾಸ್ ಮಾಡಿದ್ದಾರೆ. ಸೊ ನೋಡ್ರಿ, ಇದಕ್ಕೆ ಅಫಿಷಿಯಲಿ ನೇಮ್ ಏನಿದೆಯಪ್ಪ ಅಂದ್ರೆ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಬಿಲ್ 2020 ಅಂತ ಹೆಸರಿಟ್ಟಿದ್ದಾರೆ. ಸೊ ನೋಡ್ರಿ, ಆಂಟಿ ಕನ್ವರ್ಷನ್ ಬಿಲ್ಗೆ ಅಫಿಷಿಯಲ್ ನೇಮ್ ಏನ ಇರೋದಪ್ಪ ಅಂದ್ರೆ ಇದನ್ನು ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಬಿಲ್ 2022 ಅಂತ ಕರೀತಾರೆ. ಇದನ್ನ ನಾವು ಪಾಪ್ಯುಲರ್ಲಿ ಏನ್ ಕರಿತೀವಪ್ಪ ಅಂದ್ರೆ ಸಾಮಾನ್ಯವಾಗಿ ಆಂಟಿ ಕನ್ವರ್ಷನ್ ಬಿಲ್ ಅಂತ ಕರಿತೀವಿ. ಇದನ್ನ ನೋಡ್ರಿ, ಸೆಪ್ಟೆಂಬರ್ 15 ತಾರೀಕು ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ರಾಜ್ಯದ ವಿಧಾನ ಪರಿಷತ್ ಅಲ್ಲಿ ಇದನ್ನ ಪಾಸ್ ಮಾಡಿದ್ರು. ಸೊ ನೋಡ್ರಿ, ಯಾವುದೇ ಬಿಲ್ ಅನ್ನ ವಿಧಾನ ಪರಿಷತ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ಅದೊಂದು ಪರ್ಮನೆಂಟ್ ಬಾಡಿ ಆಗಿದ್ರಿಂದ ಇನ್ ಕೇಸ್ ನಿಮ್ಗೆ ಏನಪ್ಪ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ವಿಧಾನಸಭೆಯೊಳಗೆ ಆ ಬಿಲ್ ಪಾಸ್ ಆಗ್ಲಿಲ್ಲ ಅಂದ್ರೆ ವಿಧಾನಸಭೆ ಆ ಬಿಲ್ ಅನ್ನ ಪಾಸ್ ಮಾಡಕ್ ಆಗ್ಲಿಲ್ಲ ಅಥವಾ ಆ ವಿಧಾನಸಭೆ ಏನಪ್ಪ ಅಂದ್ರೆ ಡಿಸಾಲ್ವ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಮತ್ತೆ ಇಂಟ್ರೊಡ್ಯೂಸ್ ಮಾಡುವಂತ ಅವಶ್ಯಕತೆ ಇರಲ್ಲ. ಅಂದ್ರೆ ಒಂದ್ಸರಿ ವಿಧಾನ ಪರಿಷತ್ ಅಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ರೆ ಇನ್ ಕೇಸ್ ಅದೇನಾದ್ರೆ ಏನಪ್ಪ ಅಂದ್ರೆ ವಿಧಾನ ಸಭೆ ಅಲ್ಲಿ ಡಿಸಾಲ್ವ್ ಆಗಿ ಬೇರೆ ಸರ್ಕಾರ ಬಂದ್ರು ಕೂಡ ನೀವೇನಂದ್ರೆ ಆ ಬಿಲ್ ಅನ್ನು ಮತ್ತೆ ಏನ್ ಮಾಡ್ಬೋದು ಅಂದ್ರೆ ವಿಧಾನಸಭೆಯಲ್ಲಿ ನೀವು ಇಂಟ್ರೊಡ್ಯೂಸ್ ಅನ್ನ ಮಾಡ್ಬೋದು. ಹಾಗಾಗಿ ನೋಡ್ರಿ, ಬಹಳಷ್ಟು ಬಿಲ್ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದವರು ಇದ್ರೆ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಅದು ಪರ್ಮನೆಂಟ್ ಬಾಡಿ ಆಗಿರೋದ್ರಿಂದ ರಾಜ್ಯ ಸರ್ಕಾರದವರು ಇದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ವಿಧಾನ ಪರಿಷತ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಧಾನ ಪರಿಷತ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ಅಂತ ವಿಧಾನ ಪರಿಷತ್ ಅಲ್ಲಿ ಏನಪ್ಪ ಅಂದ್ರೆ ಸೆಪ್ಟೆಂಬರ್ 15 ತಾರೀಕು ಈ ಕಾನೂನನ್ನ ಪಾಸ್ ಮಾಡಿದ್ರು. ಇದಾದ್ಮೇಲೆ ನಿನ್ನೆ ಇದನ್ನ ಏನ್ ಮಾಡಿದ್ರು ಅಂದ್ರೆ ವಿಧಾನಸಭೆಯೊಳಗೆ ಈ ಕಾನೂನನ್ನ ಪಾಸ್ ಮಾಡಿದ್ದಾರೆ. ಸೊ ನೋಡ್ರಿ, ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಈ ಬಿಲ್ ಅನ್ನ ಏನ್ ಮಾಡಿದ್ರು ಅಂದ್ರೆ ವಿಧಾನಸಭೆಯೊಳಗೆ ಪಾಸ್ ಮಾಡಿದ್ರು ಬೆಳಗಾವಿ ಅಧಿವೇಶನದಲ್ಲಿ. ಬಟ್ ವಿಧಾನ ಪರಿಷತ್ ಅಲ್ಲಿ ಈ ಬಿಲ್ ಅನ್ನ ಪಾಸ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಆಗಿನ ಗವರ್ಮೆಂಟ್ ಹತ್ರ ಮೆಜಾರಿಟಿ ಇರಲಿಲ್ಲ. ವಿಧಾನ ಪರಿಷತ್ ನಲ್ಲಿ ಪಾಸ್ ಮಾಡಕ್ ಏನಪ್ಪ ಅಂದ್ರೆ ಮೆಜಾರಿಟಿ ಇರಲಿಲ್ಲ. ಹಾಗಾದ್ರೆ ಈ ಮತಾಂತರ ನಿಷೇಧ ಕಾನೂನು ಇದೆಯಲ್ಲ, ಇದರಲ್ಲಿ ಏನೇನು ಪ್ರೊವಿಷನ್ಸ್ ಇದೆ, ಯಾರನ್ನೆಲ್ಲ ನೀವು ಕನ್ವರ್ಜನ್ಸ್ ನ ಮಾಡಬಾರ್ದು, ಹಾಗಾದ್ರೆ ಕನ್ವರ್ಜನ್ ಆಗ್ತೀರಾ ಅಂದ್ರೆ ಮತಾಂತರ ಆಗ್ತೀರಾ ಅಂದ್ರೆ ಅದಕ್ಕಿರುವಂತ ಕಂಡೀಷನ್ಸ್ ಏನು, ಅದ್ರ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ನಾವು ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಯಾರೆಲ್ಲ ಕನ್ವರ್ಜನ್ ಮಾಡ್ಬೋದು, ಏನೇನ್ ಪ್ರೊವಿಷನ್ಸ್ ಇದೆ, ನೀವು ಕನ್ವರ್ಷನ್ ಆಗ್ಬೇಕಾದ್ರೆ ಯಾರಿಗೆಲ್ಲ ಇನ್ಫಾರ್ಮೇಶನ್ಸ್ ನ ಕೊಡಬೇಕು, ಮತ್ತೆ ಏನೇನು ನೀವು ಪ್ರೊಸೀಜರ್ಸ್ ನ ಕಂಡಕ್ಟ್ ಮಾಡ್ಬೇಕು ಅನ್ನೋದನ್ನ ನಾವು ಇನ್ ಡೆಪ್ತ್ ಆಗಿ ಅನಲೈಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಕಾನೂನು ಬಂದಿದೆಯಲ್ಲ, ಈ ಕಾನೂನಿನ ಮುಖ್ಯ ಗುರಿ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಈ ಕಾನೂನು ಏನ್ ಮಾಡತ್ತಪ್ಪ ಅಂದ್ರೆ ಈಗ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅನ್ನ ಕೊಡುತ್ತೆ ಅಥವಾ ಈ ಜೈಲು ಶಿಕ್ಷೆನ ಕೊಡುತ್ತೆ. ಎಲ್ಲಿವರೆಗೂ ಅಪ್ಪ ಅಂದ್ರೆ 10 ವರ್ಷದ ಜೈಲು ಶಿಕ್ಷೆನ ಇದ್ರೊಳಗೆ ಕೊಡುತ್ತೆ. ಯಾರಿಗಪ್ಪ ಕೊಡುತ್ತೆ ಅಂದ್ರೆ ಯಾರೆಲ್ಲ ಫೋರ್ಸಿಬಲ್ ಕನ್ವರ್ಷನ್ಸ್ ನ ಮಾಡ್ತಾರೆ, ಅಂದ್ರೆ ನೋಡ್ರಿ ಅವ್ರಿಗೆ ಮತಾಂತರ ಆಗಕ್ಕೆ ಇಷ್ಟ ಇರಲ್ಲ ಬಟ್ ಫೋರ್ಸ್ ಆಗಿ ಯಾರು ಮತಾಂತರ ಮಾಡ್ತಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ 10 ವರ್ಷ ಜೈಲು ಶಿಕ್ಷೆನ ಕೊಡ್ತಾರೆ. ಸ್ಪೆಷಲಿ ನೋಡ್ರಿ, ನೀವೇನಾದ್ರೂ SC ST ಅಥವಾ ಮೈನರ್ಸ್ ಅಥವಾ ಮಹಿಳೆಯರನ್ನ ಕನ್ವರ್ಟ್ ಮಾಡಿದ್ರೆ, ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಪರ್ಸನ್ಸ್ ಮತ್ತೆ ಮೈನರ್ಸ್ ಅಂದ್ರೆ 18 ಇಯರ್ಸ್ ಗಿಂತ ಕಮ್ಮಿ ಏಜ್ ನವರು ಇರ್ತಾರಲ್ಲ ಅಂತವ್ರನ್ನ ನೀವು ಕನ್ವರ್ಟ್ ಮಾಡಿದ್ರೆ, ಮತ್ತೆ ಮಹಿಳೆಯರನ್ನ ಬೇರೆ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ 10 ವರ್ಷದವರೆಗೆ ಶಿಕ್ಷೆ ಆಗುತ್ತೆ. ಜೊತೆಗೆ ನೋಡ್ರಿ, ಈ ಕಾನೂನು ಏನ್ ಮಾಡುತ್ತಪ್ಪ ಅಂದ್ರೆ ಪ್ರೊಹಿಬಿಷನ್ ಮಾಡುತ್ತೆ, ಅಂದ್ರೆ ನಿಷೇಧ ಮಾಡುತ್ತೆ. ನೀವೇನಾದ್ರೂ ಮತಾಂತರ ಮಾಡ್ತಿದ್ರೆ ಅದೇನಪ್ಪ ಅಂದ್ರೆ ಮಿಸ್ರೆಪ್ರೆಸೆಂಟೇಷನ್ ಆಗಿದ್ರೆ ಅಥವಾ ಫೋರ್ಸ್ಫುಲಿ ಮಾಡ್ತಿದ್ರೆ ಅಥವಾ ಅದೊಂದು ಫ್ರಾಡ್ ಆಗಿದ್ರೆ ಅಥವಾ ನೀವೇನಪ್ಪ ಅಂದ್ರೆ ಮ್ಯಾರೇಜ್ ಒಂದು ಅಟ್ರಾಕ್ಷನ್ ತಗೊಂಡು ಏನಾದ್ರೂ ಇನ್ಫ್ಲುಯೆನ್ಸ್ ಮೂಲಕ ಮತಾಂತರನ ಮಾಡ್ತಿದ್ರೆ ಆ ತರದ ಮತಾಂತರಗಳಿಗೆ ಇದೇನಪ್ಪ ಅಂದ್ರೆ ಅವಕಾಶವನ್ನ ಕೊಡೋದಿಲ್ಲ. ಸೊ ನೋಡ್ರಿ, ಮತಾಂತರ ಆಗ್ಬೇಕು ಅದೇನಾಗಿರ್ಬೇಕಂದ್ರೆ ಜೆನ್ಯೂನ್ ಆಗಿರ್ಬೇಕಂತ ಹೇಳ್ತಾರೆ. ಅದ್ರ ಉದ್ದೇಶ ಏನಪ್ಪ ಅಂದ್ರೆ ಅವ್ರಿಗೆ ಕ್ಲಿಯರ್ ಆಗಿರ್ಬೇಕಂತ ಹೇಳ್ತಾರೆ. ಸೊ ನೋಡ್ರಿ, ಈಗಿರುವ ಈ ಕಾನೂನಿನ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾರೆಲ್ಲ ಕೇಸ್ ಅನ್ನ ಫೈಲ್ ಮಾಡ್ಬೋದು ಅಂದ್ರೆ ನೋಡ್ರಿ, ಯಾರೆಲ್ಲ ವ್ಯಕ್ತಿಗಳು ಈ ಕನ್ವರ್ಟ್ ಆಗಿರ್ತಾರಲ್ಲ ಅಥವಾ ಮತಾಂತರ ಆಗಿರ್ತಾರಲ್ಲ ಅವ್ರ ಫ್ಯಾಮಿಲಿ ಪರ್ಸನ್ಸ್ ಏನಪ್ಪ ಅಂದ್ರೆ ಕೋರ್ಟಿನ ಮೂಲಕ ಅಥವಾ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಕೇಸ್ ಅನ್ನ ಫೈಲ್ ಮಾಡ್ಬೋದು, ಅಥವಾ ಯಾರಾದ್ರೂ ರಿಲೇಟೆಡ್ ಪರ್ಸನ್ಸ್ ಕೂಡ ಏನಪ್ಪ ಅಂದ್ರೆ ಅವ್ರ ಈ ಮತಾಂತರ ಆದವ್ರ ವಿರುದ್ಧ ಅಥವಾ ಮತಾಂತರ ಮಾಡಿದವ್ರ ವಿರುದ್ಧ ಏನಪ್ಪ ಅಂದ್ರೆ ಕೇಸ್ ಅನ್ನ ಫೈಲ್ ಮಾಡ್ಬೋದು. ಹಾಗಾದ್ರೆ ಮತಾಂತರ ಮಾಡಿದವ್ರ ವಿರುದ್ಧ ಯಾರೆಲ್ಲ ಕೇಸ್ ಅನ್ನ ಫೈಲ್ ಮಾಡ್ಬೋದು ಅಂದ್ರೆ ಒಬ್ರು ಫ್ಯಾಮಿಲಿ ಮೆಂಬರ್ ಕೇಸ್ ಅನ್ನ ಫೈಲ್ ಮಾಡ್ಬೋದು, ಬಿಟ್ರೆ ಆ ಪರ್ಸನ್ಗೆ ರಿಲೇಟಿವ್ ಇರೋರು ಅಥವಾ ತುಂಬಾ ಕ್ಲೋಸ್ ಆಗಿರೋರು ಏನ್ ಮಾಡ್ಬೋದಪ್ಪ ಅಂದ್ರೆ ಕೇಸ್ ಅನ್ನ ಫೈಲ್ ಮಾಡ್ಬೋದು. ಜೊತೆಗೆ ನೋಡ್ರಿ, ಈ ಒಂದು ಏನು ಶಿಕ್ಷೆ ಇದೆ ಅಥವಾ ಇದೇನ್ ಅಫೆನ್ಸ್ ಇದೆಯಲ್ಲ, ಅಫೆನ್ಸ್ ಅಂದ್ರೆ ಇದೊಂದೇನು ಅಫೆನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಅಪರಾಧ. ಸೊ ನೋಡ್ರಿ, ಈ ಒಂದು ಅಪರಾಧ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಕಾಗ್ನಿಸೇಬಲ್. ಸೊ ನೋಡ್ರಿ, ಕಾಗ್ನಿಸೇಬಲ್ ಅಂದ್ರೆ ಏನಪ್ಪ ಅಂದ್ರೆ ಅರಿಯಬಲ್ಲ ಅಥವಾ ಅರಿದು ಮಾಡಿದ ಅಥವಾ ತಿಳಿದು ಮಾಡಿದ ಒಂದು ಅಫೆನ್ಸ್ಗೆ ಅಥವಾ ನಾವು ಅಪರಾಧಕ್ಕೆ ಏನಪ್ಪ ಅಂತ ಅಂದ್ರೆ ಕಾಗ್ನಿಸೇಬಲ್ ಅಂತ ಹೇಳ್ತೀವಿ.
ಸೊ ಮತ್ತೆ ಇದೇನಿದೆಯಪ್ಪ ಅಂದ್ರೆ ನಾನ್ ಬೇಲೇಬಲ್ ಅಂದ್ರೆ ನಿಮ್ಗೆ ಬೇಲ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಜೈಲ್ ನೋಡ್ರಿ ಎಲ್ಲಿವರೆಗೂ ಸಿಗುತ್ತೆ ಅಂದ್ರೆ ಇನ್ ಕೇಸ್ ನೀವು ನಾರ್ಮಲ್ ಪರ್ಸನ್ ನ ಕನ್ವರ್ಟ್ ಮಾಡಿದ್ರೆ ನಿಮಗೆ 5 ವರ್ಷದವರೆಗೂ ಜೈಲ್ ಸಿಗುತ್ತೆ ಮತ್ತೆ 25,000 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ. ಅದೇ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಯರು ಮತ್ತೆ ಮೈನರ್ಸ್ ನ ಕನ್ವರ್ಟ್ ಮಾಡಿದ್ರೆ ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಜೈಲು ಶಿಕ್ಷೆ 10 ವರ್ಷದವರೆಗೆ ಇರುತ್ತೆ. ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ 50,000 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ. ಸೊ ನೋಡ್ರಿ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಯರನ್ನ ಮತ್ತೆ ಮೈನರ್ಸ್ ನ ಕನ್ವರ್ಟ್ ಮಾಡಿದ್ರೆ ನಿಮಗೆ 50,000 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ, ಜೊತೆಗೆ 10 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಇನ್ ಕೇಸ್ ನಾರ್ಮಲ್ ಪರ್ಸನ್ಸ್ ನ ನೀವೇನಾದ್ರೂ ಮತಾಂತರ ಮಾಡಿದ್ರೆ ನಿಮಗೆ ಏನಾಗತ್ತಪ್ಪ ಅಂದ್ರೆ 5 ವರ್ಷದವರೆಗೂ ಜೈಲು ಶಿಕ್ಷೆನ ಕೊಡ್ತಾರೆ ಮತ್ತೆ 25,000 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ. ಅದ್ರ ಜೊತೆಗೆ ನೋಡ್ರಿ ಈ ಬಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಕಾನೂನಲ್ಲಿ ಏನ್ ಮಾಡಿದಾರೆ ಅಂದ್ರೆ ಯಾರೆಲ್ಲ ವಿಕ್ಟಿಮ್ಸ್ ಇದಾರೆ ಅಥವಾ ಯಾರೆಲ್ಲ ಸಂತ್ರಸ್ತರಿದಾರಲ್ಲ ಅಂತ ಕುಟುಂಬಕ್ಕೆ ಏನ್ ಮಾಡ್ತಾರೆ ಅಂದ್ರೆ 5 ಲಕ್ಷ ಕಾಂಪನ್ಸೇಷನ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಯಾರಾದ್ರೂ ಮತಾಂತರ ಆಗ್ಬೇಕು ಸ್ವಇಚ್ಛೆಯಿಂದ ಏನಪ್ಪ ಅಂದ್ರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗ್ಬೇಕಂದ್ರೆ ಅವ್ರೇನ್ ಮಾಡ್ಬೇಕಂದ್ರೆ, ಸೊ ನೋಡ್ರಿ ಈ ಕಾನೂನು ಬಂದ ಮೇಲೆ ಏನಪ್ಪ ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗ್ಬೇಕಾದ್ರೆ ಅವ್ರೇನ್ ಮಾಡ್ಬೇಕಂದ್ರೆ ಫಸ್ಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿ ಸಿ ಕೆ ಇನ್ಫಾರ್ಮ್ ಮಾಡ್ಬೇಕು. ಅದು ಕೂಡ ಏನಪ್ಪ ಅಂದ್ರೆ 30 ದಿನ ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕು. ಜೊತೆಗೆ ನೋಡ್ರಿ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡ್ಬೇಕು. 30 ದಿನ ಮೊದಲೇನೆ ಏನಪ್ಪ ಅಂದ್ರೆ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ಬೇಕು. ಇದಾದ್ಮೇಲೆ ಡಿಸ್ಟ್ರಿಕ್ಟ್ ಕಮಿಷನರ್ಸ್ ಏನ್ ಮಾಡ್ತಾರಪ್ಪ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರಂದ್ರೆ ಅವರು ಪೊಲೀಸರ ಮೂಲಕ ಏನ್ ಮಾಡ್ತಾರಂದ್ರೆ ಈ ಮತಾಂತರ ಆಗದಕ್ಕಿರುವಂತ ರಿಯಲ್ ಉದ್ದೇಶ ಏನು ಅಂದ್ರೆ ಇವ್ರು ಯಾಕೆ ಮತಾಂತರ ಆಗ್ತಿದ್ದಾರೆ, ಇದಕ್ಕಿರುವಂತ ಇಂಟೆಂಟ್ ಏನು ಅಥವಾ ಉದ್ದೇಶ ಏನು ಅಂತ ತಿಳ್ಕೊತಾರೆ. ನೀವೇನಾದ್ರೂ ಇನ್ ಕೇಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಗೆ ಇದನ್ನ ಇನ್ಫಾರ್ಮೇಶನ್ ಮಾಡಲಿಲ್ಲ ಅಂದ್ರೆ ಯಾರೆಲ್ಲ ಮತಾಂತರ ಆಗ್ತಿದ್ದಾರಲ್ಲ ಅವ್ರಿಗೆ ಏನಾಗ್ಬೋದಪ್ಪ ಅಂದ್ರೆ ಶಿಕ್ಷೆ ಆಗುತ್ತೆ. 6 ತಿಂಗಳಿಂದ ಏನಪ್ಪ ಅಂದ್ರೆ 3 ವರ್ಷದಿಂದ ಮತಾಂತರ ಆಗೋರಿಗೆ ಶಿಕ್ಷೆ, ಆದ್ರೆ ಯಾರೆಲ್ಲ ಮತಾಂತರ ಮಾಡ್ತಿದ್ದಿರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ 1 ವರ್ಷದಿಂದ ನಿಮ್ಗೆ 5 ವರ್ಷದವರೆಗೂ ಏನಪ್ಪ ಅಂದ್ರೆ ಶಿಕ್ಷೆ ಆಗುತ್ತೆ. ಯಾವಾಗ ಇದು ಶಿಕ್ಷೆ ಆಗುತ್ತಪ್ಪ ಅಂದ್ರೆ ನೀವು ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿ ಸಿ ಗೆ ಇನ್ಫಾರ್ಮೇಶನ್ ಕೊಡದೆ ಏನಪ್ಪ ಅಂದ್ರೆ ಮತಾಂತರ ಆದಾಗ. ಇನ್ ಕೇಸ್ ನೀವು ಡಿ ಸಿ ಗೆ ಇನ್ಫಾರ್ಮೇಶನ್ ಕೊಟ್ರೆ ಡಿ ಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರ ಮೂಲಕ ಯಾಕೆ ಇವರು ಮತಾಂತರ ಆಗ್ತಿದ್ದಾರೆ, ಅದ್ರ ಹಿಂದೆ ಇರುವಂತ ಉದ್ದೇಶ ಏನಂತ ತಿಳ್ಕೊತಾರೆ. ತಿಳ್ಕೊಂಡು ಏನಪ್ಪ ಅಂದ್ರೆ ಜೆನ್ಯೂನ್ ಆಗಿದ್ರೆ ಅವ್ರು ನಿಮ್ಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಇನ್ ಕೇಸ್ ಅದೇನಪ್ಪ ಅಂದ್ರೆ ಫ್ರಾಡ್ ಆಗಿತ್ತು ಅಥವಾ ಮ್ಯಾರೇಜ್ ಆಗಿತ್ತು, ಆಮೇಲೆ ಯಾರ್ದು ಅಂಡರ್ ಇನ್ಫ್ಲೂಯೆನ್ಸ್ ಆಗಿತ್ತು ಅಥವಾ ಫೋರ್ಸ್ಫುಲ್ಲಿ ಕನ್ವರ್ಸೇಷನ್ ಮಾಡ್ತಿದ್ರೆ ಅಂತವ್ರಿಗೆ ಏನಪ್ಪ ಅಂದ್ರೆ 5 ವರ್ಷ ಶಿಕ್ಷೆಯನ್ನ ಕೊಡ್ತಾರೆ, ಜೊತೆಗೆ 25,000 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ ನಾರ್ಮಲ್ ಪರ್ಸನ್ಸ್ಗೆ. ಇನ್ ಕೇಸ್ ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಯರು ಮತ್ತೆ ಮೈನರ್ಸ್ ಅನ್ನ ಕನ್ವರ್ಟ್ ಮಾಡಿದ್ರೆ ನಿಮಗೆ 50,000 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ, 10 ವರ್ಷ ಜೈಲು ಶಿಕ್ಷೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಒಂದ್ಸರಿ ನೀವು ಮತಾಂತರ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು 30 ದಿನದೊಳಗಡೆ ಏನಪ್ಪ ಅಂದ್ರೆ ಮತ್ತೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಸಿ ಗೆ ನೀವೇನಪ್ಪ ಅಂದ್ರೆ ಇನ್ಫಾರ್ಮ್ ಮಾಡ್ಬೇಕು. ಅವ್ರ ಮುಂದೆ ನೀವೇನಪ್ಪ ಅಂದ್ರೆ ಅಪಿಯರ್ ಆಗ್ಬೇಕು. ಅಪಿಯರ್ ಆಗಿ ಏನ್ ಹೇಳ್ಬೇಕಂದ್ರೆ ನಿಮ್ಮ ಹೊಸ ಐಡೆಂಟಿಟಿ ಏನಿದೆ ಅದ್ರ ಬಗ್ಗೆ ಕನ್ಫರ್ಮೇಶನ್ ನ ಕೊಡ್ಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರೂ 30 ದಿನದೊಳಗೆ ಡಿ ಸಿ ಮುಂದೆ ಹಾಜರಾತಿಯನ್ನ ಪಡಿಸಲಿಲ್ಲ ಅಥವಾ ಡಿ ಸಿ ಗೆ ನೀವು ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮತಾಂತರವನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಲ್ ಅಂಡ್ ವೈಡ್, ಅಂದ್ರೆ ಇದೇನಪ್ಪ ಅಂದ್ರೆ ಅಸಿಂಧು ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಮತಾಂತರಕ್ಕೆ ಯಾವುದೇ ತರನಾದ ಪುರಾವೆಗಳಿಲ್ಲ, ಇಲ್ಲಿ ಇವರು ಮತಾಂತರ ಆಗೇ ಇಲ್ಲ ಅಂತ ಅವ್ರು ಏನಪ್ಪ ಅಂದ್ರೆ ಆರ್ಡರ್ ಅನ್ನ ಹೊರಡಿಸ್ತಾರೆ. ಇದಾದ್ಮೇಲೆ ನೋಡ್ರಿ ಒಂದ್ಸರಿ ಒಬ್ಬ ವ್ಯಕ್ತಿ ಮತಾಂತರ ಆದ್ಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿ ಸಿ ಅವ್ರು ಏನ್ ಮಾಡ್ಬೇಕಂದ್ರೆ ರೆವಿನ್ಯೂ ಅಥಾರಿಟೀಸ್, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಮೈನಾರಿಟಿ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಧಿಕಾರಿಗಳಿಗೆ ಮತ್ತೆ ಅದರ ಡಿಪಾರ್ಟ್ಮೆಂಟ್ಸ್ಗೆ ಏನಪ್ಪ ಅಂದ್ರೆ ಈ ಒಂದು ಮತಾಂತರದ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನೇನು ಮುಂದಿನ ಹಾದಿ ಅಥವಾ ಹೆಜ್ಜೆಗಳನ್ನ ತಗೋಬೇಕಲ್ಲ, ತಗೊಂಡು ಆ ಪರ್ಸನ್ಸ್ ಅನ್ನ ರಿಸರ್ವೇಷನ್ಸ್ ಅದರ್ ಬೆನಿಫಿಟ್ಸ್ ನೇಮ್ ಚೇಂಜ್ ಮಾಡೋದು ಇದೆಲ್ಲ ಪ್ರೊಸೀಜರ್ ನ ಅವ್ರು ಏನಪ್ಪ ಅಂದ್ರೆ ಕ್ಯಾರಿ ಔಟ್ ಮಾಡ್ತಾರೆ. ಹಾಗಾದ್ರೆ ಯಾವೆಲ್ಲ ರಾಜ್ಯಗಳು ಏನಪ್ಪ ಅಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆ ಏನ್ ಮಾಡಿದೆ, ಕರ್ನಾಟಕ ರಾಜ್ಯನೇ ಮೊದಲಂದ್ರೆ. ಸೊ ನೋಡ್ರಿ ನಮ್ಮ ರಾಜ್ಯ ಮೊದಲಲ್ಲ, ನಮ್ಗಿಂತ ಮುಂಚೆ ಬೇರೆ ಬೇರೆ ರಾಜ್ಯಗಳು ಮಾಡಿದೆ. ಈಗ ಆಲ್ರೆಡಿ ನೋಡ್ರಿ ಅರುಣಾಚಲ್ ಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಸ್ಸಾ, ಉತ್ತರಾಖಂಡ್, ಉತ್ತರ ಪ್ರದೇಶ್ ಇದರಲ್ಲೆಲ್ಲ ಏನಪ್ಪ ಅಂದ್ರೆ ರಿಲಿಜಿಯಸ್ ಕನ್ವರ್ಷನ್ ಅಂದ್ರೆ ಮತಾಂತರ ನಿಷೇಧ ಕಾನೂನುಗಳಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಫೆನಾಲ್ಟೀಸ್ ಅಂದ್ರೆ ಈ ಕಾನೂನುಗಳನ್ನ ನೀವೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ಇಲ್ಲಿ ನಿಮಗೆ ಫೈನ್ ಎಷ್ಟಾಗ್ತಾರೆ ನೋಡ್ರಿ, ಫೈನ್ ಮತ್ತೆ ಇಂಪ್ರಿಸನ್ಮೆಂಟ್ ಅಂದ್ರೆ ಜೈಲು ಶಿಕ್ಷೆ ಎಷ್ಟು ಕೊಡ್ತಾರೆ ಅಂದ್ರೆ ಫೈನ್ ನಿಮ್ಗೆ ಜೈಲು ಶಿಕ್ಷೆ ಏನಪ್ಪ ಅಂದ್ರೆ 1 ವರ್ಷದಿಂದ 3 ವರ್ಷ ಇದ್ರೆ ಈ ಫೈನ್ ಎಷ್ಟಾಗ್ತಾರಪ್ಪ ಅಂದ್ರೆ 5,000 ದಿಂದ 50,000 ವರೆಗೂ ನಿಮ್ಗೆ ಫೈನ್ ಅನ್ನ ಹಾಕ್ತಾರೆ ಅಥವಾ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ದಂಡವನ್ನ ವಿಧಿಸ್ತಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಕಮ್ಯುನಿಟಿ ನೀವೇನಾದ್ರೂ ಕನ್ವರ್ಷನ್ ಮಾಡಿದ್ರೆ ಮತಾಂತರ ಮಾಡಿದ್ರೆ ಅದಕ್ಕೇನಪ್ಪ ಅಂದ್ರೆ ಇನ್ನೂ ಕೂಡ ಸ್ಟಿಫರ್ ಫೆನಾಲ್ಟೀಸ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ ನೀವೇನಾದ್ರೂ ಮಹಿಳೆಯರು, ಮಕ್ಕಳು ಮತ್ತೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಎಸ್ ಸಿ ಎಸ್ ಟಿ ಅವ್ರನ್ನ ಏನಾದ್ರೂ ಕನ್ವರ್ಟ್ ಮಾಡಿದ್ರೆ ಅಂತ ಟೈಮಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಇನ್ನೂ ಶಿಕ್ಷೆ ಜಾಸ್ತಿ ಆಗುತ್ತೆ ಮತ್ತೆ ದಂಡನೂ ಜಾಸ್ತಿ ವಿಧಿಸ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ರಾಜ್ಯಗಳಾದಂತ ಮಣಿಪುರ್ ಕೂಡ ಏನಪ್ಪ ಅಂದ್ರೆ ಈ ತರದ
ಒಂದು ಕಾನೂನನ್ನ ಮಾಡಕ್ಕೆ ಈಗ ತಯಾರಿಯನ್ನ ನಡೆಸಿದೆ. ಹಾಗಾದ್ರೆ ಯಾವ ಫಸ್ಟ್ ರಾಜ್ಯಪ್ಪ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ತಂದ್ರೆ ಅಂದ್ರೆ, ಸೊ ನೋಡ್ರಿ ಭಾರತದಲ್ಲಿ ಫಸ್ಟ್ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ತಂದಂತ ರಾಜ್ಯ ಯಾವ್ದಂದ್ರೆ ಒಡಿಶಾ ರಾಜ್ಯದವರು ತಗೊಂಬಂದಿದ್ದಾರೆ. ಇವ್ರು ಯಾವಾಗ ತಗೊಂಬಂದಿದ್ದಾರೆ ಅಂದ್ರೆ 1967 ಏನಪ್ಪಾ ಅಂದ್ರೆ ಈ ಕಾನೂನನ್ನ ತಗೊಂಬಂದಿದ್ದಾರೆ. ಸೊ ನೋಡ್ರಿ ಇದಕ್ಕೆ ಅವ್ರ ಏನ್ ಹೆಸರಿಟ್ಟಿದ್ದಾರೆ ಅಂದ್ರೆ ದ ಒರಿಸ್ಸಾ ಫ್ರೀಡಮ್ ಆಫ್ ರಿಲಿಜನ್ ಆಕ್ಟ್ ಅಂತ ಹೆಸರಿಟ್ಟಿದ್ದಾರೆ. ಸೊ ನೋಡ್ರಿ ಒಡಿಶಾ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಮತಾಂತರ ತುಂಬಾ ಜಾಸ್ತಿ ಆಗ್ತಿತ್ತು. ಇದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಡಿಶಾದ ಒಂದು ಸರ್ಕಾರ ಏನ್ ಮಾಡಿದೆ ಅಂದ್ರೆ 1967 ಒರಿಸ್ಸಾ ಫ್ರೀಡಮ್ ಆಫ್ ರಿಲಿಜನ್ ಕಾನೂನನ್ನ ಜಾರಿಗೆ ತಗೊಂಬಂದಿದೆ. ಯಾಕೆಪ್ಪ ಅಂದ್ರೆ ಒಡಿಶಾದಲ್ಲಿ ಜಾಸ್ತಿ ಜನ ಏನಪ್ಪಾ ಅಂದ್ರೆ ಟ್ರೈಬ್ಸ್ ಆಗಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಕನ್ವರ್ಜೇಷನ್ ರೇಟ್ ಜಾಸ್ತಿ ಇತ್ತು, ಮತಾಂತರ ಜಾಸ್ತಿ ಇರೋದಕ್ಕೋಸ್ಕರ ಈ ತರದ ಕಾನೂನುಗಳನ್ನ ತಗೊಂಬಂದಿದ್ದಾರೆ. ಸೊ ನೋಡ್ರಿ ಹೋದ ವರ್ಷ ಕೂಡ ಏನಪ್ಪಾ ಅಂದ್ರೆ ಈ ಮಧ್ಯಪ್ರದೇಶದವರು ಇದೇ ತರನಾದಂತಹ ಒಂದು ಕಾನೂನನ್ನ ಜಾರಿಗೆ ತಂದಿದ್ದಾರೆ. ಹಾಗಾದ್ರೆ ಈ ತರದ ಈ ತರದ ಏನಪ್ಪಾ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆಗಳು ಬಂದಾಗ ಏನಪ್ಪಾ ಅಂದ್ರೆ ಈ ನಮ್ಮ ಸಂಸತ್ತು ಯಾವ ತರನಾಗಿ ಹ್ಯಾಂಡಲ್ ಮಾಡಿದೆ, ಅಥವಾ ಸಂಸತ್ತು ಯಾವ ತರನಾಗಿ ಆಂಟಿ ಕನ್ವರ್ಷನ್ ಬಿಲ್ ಅನ್ನ ತಗೊಂಬಂದಿದೆ, ಅಥವಾ ಮತಾಂತರ ನಿಷೇಧ ಕಾಯ್ದೆಗಳನ್ನ ತಂದಿದೆ ಅಂದ್ರೆ, ಸೊ ನೋಡ್ರಿ ನಮಗೆ ಸ್ವತಂತ್ರ ಬಂದ ಮೇಲೆ ಏನಪ್ಪಾ ಅಂದ್ರೆ ಈ ಸಂಸತ್ತಿನಲ್ಲಿ ಏನಪ್ಪಾ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆ ಸಂಬಂಧಪಟ್ಟಂತೆ ಸಾಕಷ್ಟು ಬಿಲ್ಗಳನ್ನ ತಗೊಂಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರೊಳಗೆ ಮೆಜಾರಿಟಿ ಏನಪ್ಪಾ ಅಂದ್ರೆ ಅಪ್ರೂವಲ್ಗೆ ಬಂದಿದ್ದು, ಬಟ್ ಅದು ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಸ್ವತಂತ್ರ ಬಂದ ಮೇಲೆ ಫಸ್ಟ್ ಆಂಟಿ ಕನ್ವರ್ಷನ್ ಬಿಲ್ ಯಾವ್ದಪ್ಪ ಅಂದ್ರೆ ಕನ್ವರ್ಷನ್ ರೆಗ್ಯುಲೇಷನ್ ಅಂಡ್ ರಿಜಿಸ್ಟ್ರೇಷನ್ ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ 1954. ಇದೇನ್ ಮಾಡತ್ತಪ್ಪ ಅಂದ್ರೆ ಮಿಷನರೀಸ್ ಏನಿರ್ತಾರೆ, ಕ್ರಿಶ್ಚಿಯನ್ ಮಿಷನರೀಸ್ ಏನಿರ್ತಾರೆ, ಅವರಿಗೆ ಲೈಸೆನ್ಸಿಂಗ್ ಮಾಡಕ್ಕೆ ಅವಕಾಶವನ್ನು ಕೊಡ್ತಾರೆ. ಜೊತೆ ನೋಡ್ರಿ ಈ ಕನ್ವರ್ಜೇಷನ್ ಮಾಡೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮತಾಂತರ ಮಾಡೋರು ಏನ್ ಮಾಡ್ಬೇಕಂದ್ರೆ ರಿಜಿಸ್ಟ್ರೇಷನ್ಸ್ ನ ಮಾಡಬೇಕು, ಗೌರ್ಮೆಂಟ್ ಆಫೀಷಿಯಲ್ ಜೊತೆಗೆ ರಿಜಿಸ್ಟ್ರೇಷನ್ಸ್ ನ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಈ ಬಿಲ್ ಅನ್ನು ಕೂಡ ಏನಪ್ಪಾ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ರಿಲಿಜಿಯಸ್ ಪ್ರೊಟೆಕ್ಷನ್ ಬಿಲ್ ಅಂತೇಳಿ 1960s ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಹಿಂದೂಸು ಬೇರೆ ನಾನ್ ಇಂಡಿಯನ್ ರಿಲಿಜಿಯಸ್ಗೆ ಕನ್ವರ್ಜನ್ ಆಗೋದನ್ನ ಚೆಕ್ ಮಾಡೋದು ಇದ್ರ ಮುಖ್ಯ ಉದ್ದೇಶ ಆಗಿತ್ತು. ಸೊ ನೋಡ್ರಿ ಬಿಲ್ಲಿನ ಡೆಫಿನೇಷನ್ಸ್ ಪ್ರಕಾರ, ಆ ಕಾನೂನಿನ ಡೆಫಿನೇಷನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಯಾವುದು ನಾನ್ ಇಂಡಿಯನ್ ರಿಲಿಜಿಯಸ್ ಅಲ್ಲ, ರಿಲಿಜನ್ ಅಲ್ಲ, ಅಥವಾ ಧರ್ಮಗಳಲ್ಲ ಅಂದ್ರೆ, ಸೊ ನೋಡ್ರಿ ಈ ಬಿಲ್ಲಿನ ಉದ್ದೇಶ ಏನಪ್ಪಾ ಅಂದ್ರೆ ಹಿಂದೂಗಳು ಭಾರತದ ಧರ್ಮ ಬಿಟ್ಟು ಬೇರೆ ಭಾರತ ಅಲ್ಲದ ಧರ್ಮಕ್ಕೆ ಸೇರಬಾರ್ದು ಅಂತ ಹೇಳಿದ್ರು. ಹಾಗಾದ್ರೆ ಭಾರತವಲ್ಲದ ಧರ್ಮಗಳು ಯಾವ್ದಂದ್ರೆ ಈ ಒಂದು ಕಾನೂನಿನ ಪ್ರಕಾರ, ಸೊ ನೋಡ್ರಿ ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಜುಡಾಯಿಸಂ ಮತ್ತೆ ಜುರಾಸ್ಟ್ರಿಸಂ ಇವೇನಪ್ಪಾ ಅಂದ್ರೆ ಭಾರತವಲ್ಲದ ಧರ್ಮಗಳಂತ ಅವರು ಹೇಳ್ತಿದ್ದಾರೆ. ಈ ಬಿಲ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಪಾಸ್ ಮಾಡಕ್ಕಾಗಲಿಲ್ಲ, ಇದನ್ನು ಕೂಡ ರಿಜೆಕ್ಟ್ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ ಫ್ರೀಡಮ್ ಆಫ್ ರಿಲಿಜನ್ ಬಿಲ್ ಅಂತ ಬರುತ್ತೆ 1979. ಇದ್ರೊಳಗೂ ಕೂಡ ಆಫೀಸಿಯಲ್ಸ್ ಏನ್ ಮಾಡ್ತಾರಂದ್ರೆ ಇದೇನ್ ಇಂಟರ್ ರಿಲಿಜಿಯನ್ಸ್ ಕನ್ವರ್ಜೆನ್ಸ್ ಇದೆ ಅಂದ್ರೆ ಬೇರೆ ಬೇರೆ ಧರ್ಮಕ್ಕೆ ಏನು ಕನ್ವರ್ಜೇಷನ್ ಆಗ್ತಿದಾರೆ ಅಥವಾ ಮತಾಂತರ ಆಗ್ತಿದಾರಲ್ಲ ಅದನ್ನ ತಡೆ ಹಿಡಬೇಕಂತ ತರ್ತಾರೆ. ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ ಅಪ್ರೂವಲ್ ಸಿಗಲ್ಲ. ಇದಾದ್ಮೇಲೆ ನೋಡ್ರಿ ಮೆಜಾರಿಟಿ ಅಪ್ರೂವಲ್ ಇಲ್ಲದೆ ಕಾರಣಕ್ಕೆ ಏನಪ್ಪಾ ಅಂದ್ರೆ ಬಿಲ್ಗಳನ್ನ ಪಾಸ್ ಮಾಡಲ್ಲ. ಬಟ್ ರಿಸರ್ಚ್ ಪ್ರಕಾರ ಏನಪ್ಪಾ ಅಂದ್ರೆ 1980s ಅಲ್ಲಿ ಏನಪ್ಪಾ ಅಂದ್ರೆ ಫೋಕಸ್ ಏನಿತ್ತಪ್ಪ ಅಂದ್ರೆ 1980 ಆಂಟಿ ಕನ್ವರ್ಷನ್ ಲಾ ಅಥವಾ ಮತಾಂತರ ನಿಷೇಧ ಕಾನೂನುಗಳ ವಿರುದ್ಧ ಏನಪ್ಪಾ ಅಂದ್ರೆ ಒಂದು ಫೋಕಸ್ ಇತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಮುಸ್ಲಿಮ್ಸ್ ಏನ್ ಮಾಡ್ತಿದ್ರು ಅಂದ್ರೆ ನಾನ್ ಮುಸ್ಲಿಮ್ಸ್ ನ ಕನ್ವರ್ಟ್ ಮಾಡಕ್ಕೆ, ಅದೇ ತರನ ಕ್ರಿಶ್ಚಿಯಾನಿಟೀಸ್ ಕೂಡ ಏನಪ್ಪಾ ಅಂದ್ರೆ ನಾನ್ ಕ್ರಿಶ್ಚಿಯನ್ಸ್ ನ ಕ್ರಿಶ್ಚಿಯಾನಿಟಿ ಕನ್ವರ್ಜನ್ ಮಾಡಕ್ಕೆ ಅಥವಾ ಮತಾಂತರ ಮಾಡಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 1990 ಈ ತರದ ಘಟನೆಗಳು ನಡೀತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಓವರ್ಆಲ್ ಆಗಿ ಹೇಳೋದಾದ್ರೆ ಈಗೇನ್ ಕರ್ನಾಟಕದ ಆಂಟಿ ಕನ್ವರ್ಜನ್ಸ್ ಬಿಲ್ ಬಂದಿದ್ದಲ್ಲ, ಅದ್ರ ಮೇಲೆ ನಿಮ್ಗೇನಪ್ಪ ಅಂದ್ರೆ ಕರ್ನಾಟಕದ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು, ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನೇಷನ್ ಕೂಡ ಕ್ವಶನ್ಸ್ ನ ಕೇಳ್ಬೋದು. ಹಾಗಾಗಿ ಏನಪ್ಪಾ ಅಂದ್ರೆ ಈ ಒಂದು ಮತಾಂತರ ನಿಷೇಧ ಕಾನೂನು ಅಂದ್ರೆ ಏನು, ಈ ಒಬ್ಬರನ್ನ ಮತಾಂತರ ನಿಷೇಧ ಅಥವಾ ಒಬ್ಬರನ್ನ ಮತಾಂತರ ಮಾಡ್ಬೇಕಾದ್ರೆ ಅದಕ್ಕಿರುವಂತ ರೂಲ್ಸ್ ಏನು, ಇನ್ ಕೇಸ್ ನೀವು ಫೋರ್ಸ್ಫುಲಿ ಮಾಡಿದ್ರೆ ಅದಕ್ಕಿರುವಂತ ಫೈನ್ಸ್ ಏನು, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಷನ್ ಅನ್ನ ಮಾಡಿದ್ವಿ. ಜೊತೆಗೆ ನೋಡ್ರಿ ಭಾರತದಲ್ಲಿ ಫಸ್ಟ್ ರಾಜ್ಯ ಯಾವ್ದು ಈ ಮತಾಂತರ ನಿಷೇಧ ಕಾನೂನನ್ನ ತಗೊಂಬಂದಿದ್ದಪ್ಪ ಅಂದ್ರೆ ಒಡಿಶಾ ಅಂತ ಹೇಳ್ಬೋದು. ಅದು ಕೂಡ ಏನಪ್ಪಾ ಅಂದ್ರೆ 1967 ಅವರು ಇದನ್ನ ಜಾರಿಗೆ ತಗೊಂಬಂದಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಮತಾಂತರ ನಿಷೇಧ ಕಾನೂನು ಬಗ್ಗೆ ಇರುವಂತಹ ಮಾಹಿತಿ. ಇದೇ ತರನಾದಂತ ಇನ್ನೊಂದಿಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.